नमस्कार फ्रेंड्स, ನೀವು ನೋಡ್ತಾ ಇದ್ದೀರಾ ಆರ್ಆರ್ ಯೋಗ ಡೈಲಿ ಲೈಫ್ ಚಾನೆಲ್। ನಿಮ್ಮ ಜೊತೆ ನಾನು ಯೋಗ ಇನ್ಸ್ಟ್ರಕ್ಟರ್ ಗಣೇಶ್ ಶ್ರೀಕಾಂತ್। ಇವತ್ತು ನಾನು ಬಾಲಾಸನ ಅತ್ಯಂತ ಸರಳವಾಗಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಬಹುದು ಮತ್ತೆ ಈ ಬಾಲಾಸನವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮಗೆ ಯಾವ ರೀತಿಯಾದ ಲಾಭ ಸಿಗುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ। ನಮಸ್ಕಾರ। ಮೊದಲನೇದಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ। ಹಾಗೆ ನಿಮ್ಮ ಎರಡು ಕೈಗಳು ನಿಮ್ಮ ಭುಜದ ಅಂತರಕ್ಕೆ ಮುಂದಕ್ಕೆ ಚಾಚಿ ನಿಮ್ಮ ಎರಡು ಕಾಲುಗಳು ನಿಮ್ಮ ಮಂಡಿ ಮತ್ತು ನಿಮ್ಮ ಹಸ್ತ ಹಾಗೆ ನಿಮ್ಮ ಪಾದ ಒಂದಕ್ಕೊಂದು ಸರಳ ರೇಖೆಯಲ್ಲಿರಲಿ। ಈಗ ನಿಧಾನವಾಗಿ ಕ್ಯಾಟ್ ಅಂಡ್ ಕೌ ಪೋಶ್ಚರ್, ಮೊದಲನೇದಾಗಿ ಪ್ರಿಪರೇಷನ್ ಸಲುವಾಗಿ ಕ್ಯಾಟ್ ಅಂಡ್ ಕೌ ಪೋಶ್ಚರ್ ಅಭ್ಯಾಸ ಮಾಡೋಣ। ಈಗ ನಿಧಾನವಾಗಿ ತಲೆಯನ್ನು ಮೇಲಕ್ಕೆತ್ತಿ ನಿಮ್ಮ ಬೆನ್ನನ್ನು ಕೆಳಗಡೆ ಬಾಗಿಸ್ತಾ ಮೇಲಕ್ಕೆ ನೋಡಿ, ಹಾಗೆ ಉಸಿರನ್ನು ಬಿಡ್ತಾ ನಿಮ್ಮ ಬೆನ್ನನ್ನು ರೌಂಡ್ ಶೇಪಿಗೆ ತೆಗೆದುಕೊಂಡು ಬನ್ನಿ। ನಿಮ್ಮ ತಲೆಯನ್ನು ಕೆಳಗಡೆ ಬಾಗಿಸ್ತಾ ನಿಮ್ಮ ಗದ್ದ ನಿಮ್ಮ ಎದೆಗೆ ತಾಗಿಸಲು ಪ್ರಯತ್ನಿಸಿ, ಮತ್ತೆ ಹಾಗೆ ಉಸಿರು ತಗೊಳ್ತಾ ಮೇಲಕ್ಕೆ, ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಕ್ಕೆ, ತಾನಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ, ಹಾಗೆ ಉಸಿರು ಬಿಡ್ತಾ ಕೆಳಕ್ಕೆ। ಇದೇ ರೀತಿಯಾಗಿ ಈ ಕ್ಯಾಟ್ ಅಂಡ್ ಕೌ ಪೋಶ್ಚರ್ ಅನ್ನು 10 ಹತ್ತರಿಂದ 15 ಬಾರಿ ಅಭ್ಯಾಸ ಮಾಡಬೇಕು। ಅದಾದ ನಂತರ ನಿಧಾನವಾಗಿ ಕೆಳಗಡೆ ಬನ್ನಿ, ಹಾಗೆ ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ, ಮತ್ತೆ ವಜ್ರಾಸನಕ್ಕೆ ಬನ್ನಿ। ಈಗ ನಿಧಾನವಾಗಿ ಸಾವಿತ್ರಿ ಆಸನಕ್ಕೆ ಬರೋಣ। ನಿಮ್ಮ ಮಂಡಿ ಮೇಲೆ ನಿಂತ್ಕೊಳ್ಳಿ, ನಿಮ್ಮ ಎರಡು ಕೈಗಳನ್ನು ನಿಮ್ಮಿಂದ ಸಾಧ್ಯವಾದಷ್ಟು ಮೇಲಕ್ಕೆತ್ತಿ ಹಾಗೆ ಉಸಿರು ಬಿಡ್ತಾ ನಿಮ್ಮ ನಿಧಾನವಾಗಿ ನಿಮ್ಮ ಕೈಗಳು ಮುಂದಕ್ಕೆ ಚಾಚ್ತಾ ನಿಮ್ಮ ಪೃಷ್ಠ ಭಾಗವನ್ನು ನಿಮ್ಮ ಹಿಮ್ಮಡಿ ಮೇಲೆ ಇರಿಸ್ತಾ ಹಾಗೆ ನಿಮ್ಮ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ನೆಲದ ಮೇಲೆ ಇರಿಸಿ। ಈಗ ನಿಮ್ಮ ಹಣೆ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ, ಮತ್ತೆ ಉಸಿರು ತಗೊಳ್ತಾ ನಿಧಾನವಾಗಿ ಸಾವಿತ್ರಿ ಆಸನಕ್ಕೆ ಬನ್ನಿ, ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಮತ್ತೆ ಬಾಲಾಸನ। ಉಸಿರು ತಗೊಳ್ತಾ ಸಾವಿತ್ರಿ ಆಸನ, ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಬಾಲಾಸನ। ಇದೇ ರೀತಿಯಾಗಿ 5 ರಿಂದ 6 ಬಾರಿ ಪುನರಾವರ್ತಿಸಬೇಕು। ಉಸಿರು ಬಿಡ್ತಾ ಈಗ ಬಾಲಾಸನ। ಬಾಲಾಸನದಲ್ಲಿ 5 ಬಾರಿ ಆಳವಾದ ಉಸಿರಾಟ, ಇದರಿಂದ 6 ಬಾರಿ ಉಸಿರಾಟ ಆದ ನಂತರ ನಿಧಾನವಾಗಿ ಮತ್ತೆ ಸಾವಿತ್ರಿ ಆಸನಕ್ಕೆ ಬನ್ನಿ, ಹಾಗೆ ನಿಮ್ಮ ಪೃಷ್ಠ ಭಾಗವನ್ನು ಕೆಳಗಡೆ ಇಳಿಸ್ತಾ ನಿಮ್ಮ ಪೃಷ್ಠ ಭಾಗವನ್ನು ನಿಮ್ಮ ಹಿಮ್ಮೆಡೆ ಮೇಲೆ ಇರಿಸ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ। ನಮಸ್ಕಾರ ಫ್ರೆಂಡ್ಸ್, ನೋಡಿದ್ರಲ್ಲ ಬಾಲಾಸನ ಮಾಡುವಂಥ ರೀತಿ ಹೇಗೆ ಅಂತ। ಈ ಬಾಲಾಸನವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸೊಂಟದ ಭಾಗ, ನಮ್ಮ ತೊಡೆ ಹಾಗೂ ನಮ್ಮ ಪಾದಗಳಿಗೆ ರಕ್ತ ಸಂಚಲನ ಚೆನ್ನಾಗಾಗತ್ತೆ। ಹಾಗೆ ಈ ಆಸನವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಬೆನ್ನು, ನಮ್ಮ ಭುಜ ಹಾಗೆ ನಮ್ಮ ಕತ್ತಿನ ಭಾಗಗಳು ಬಲಗೊಳ್ಳುತ್ತೆ। ಈ ಬಾಲಾಸನವನ್ನು ಮಂಡಿ ನೋವಿರುವರು ಹಾಗೆ ಹೈ BP ಇರುವಂಥವರು ಈ ಬಾಲಾಸನವನ್ನು ಅಭ್ಯಾಸ ಮಾಡಬಾರ್ದು। ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ। ನಮಸ್ಕಾರ।